ಗ್ರಾಮವಾರ್ತೆಗೆ ಸ್ವಾಗತ. ನಾನು ರಮ್ಯಾ. 142 ಸಂಸದರನ್ನು ಅಮಾನತುಗೊಳಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಮಾನವ ಸರಪಳಿ ಮುಖೇನ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಟೌನ್ಹಾಲ್ ವೃತ್ತದವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಟೌನ್ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರವು ಸಂವಿಧಾನ ವಿರೋಧಿ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಆರೋಪಿಸಿದ್ದಾರೆ. ಏನು ಮೊನ್ನೆ ಸಂಸತ್ ಮೇಲೆ ನಡೆದಂತ ದಾಳಿನ ಸಂಸದರಾದಂತ ಎಲ್ಲರೂ ಈ ದಾಳಿಗೆ ಕಾರಣಕರ್ತರ್ಯಾರು? ಏನಕ್ಕೆ ನಮ್ಮ ಸಂಸತ್ ಮೇಲೆ ಪದೇ ಪದೇ ಈ ತರ ದಾಳಿ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ಕೆ ಉತ್ತರ ಕೇಳಿದ್ಕೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡದೆ ಸಂಸತ್ಗೆ ಅವಮಾನ ಮಾಡಿ ಸಂಸತ್ ಸದಸ್ಯರಿಗೆ ಅವಮಾನ ಮಾಡಿ ಇದನ್ನ ಏನು ಪ್ರಶ್ನೆ ಮಾಡಿದಂತ ಎಲ್ಲರೂ ಇವತ್ತು ಉಚ್ಚಾಟನೆ ಮಾಡಿ 150 ಸಂಸದರನ್ನ ಉಚ್ಚಾಟನೆ ಮಾಡಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕುಗ್ಗಿಸಿದ್ದಾರೆ. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾದಂಥ ಸಂಸತ್ನ ಇವತ್ತು ನಿರಂಕುಶ ಪ್ರಭುತ್ವ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇವತ್ತು ರಾಜಪ್ರಭುತ್ವವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ದೇಶದಲ್ಲಿ ಹೊರಟಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಖಂಡಿಸ್ತಾ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದೇ ಥರ ಮುಂದುವರೆದ್ರೆ ಈ ದೇಶದಲ್ಲಿ ಯಾವ ಪ್ರಜಾಪ್ರಭುತ್ವ ಮೌಲ್ಯಗಳು ಉಳಿಯೋದಿಲ್ಲ. ನಮಗೆ ಏನು ಸ್ವತಂತ್ರ ಬಂದಾಗಿನಿಂದ ನಮಗಿರ್ತಕ್ಕಂಥ ಸ್ವತಂತ್ರ ಕೂಡ ಇವರು ಕಿತ್ಕೊಂಡು ನಿರಂಕುಶ ಪ್ರಭುತ್ವವನ್ನು ನಡೆಸೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವಕಾಶ ಕೊಡೋದಿಲ್ಲ. ಇವರು ಉಚ್ಚಾಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಸದರು ಯಾವುದೇ ರೀತಿ ಗುರುತರವಾದಂಥ ಆರೋಪಗಳನ್ನು ಮಾಡಿಲ್ಲ. ಸಂಸತ್ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ನಿಮ್ಮಿಂದ ನಾವು ಉತ್ತರ ಬಯಸ್ತೀವಿ, ಉತ್ತರ ಕೊಡಿ ಅಂದಿದ್ದೆ. ಮಹಾಪರಾಧ ಅನ್ನಂಗೆ ಅವ್ರನ್ನ ಎಲ್ಲರೂ ಉಚ್ಚಾಟನೆ ಮಾಡಿದ್ದಾರೆ. ಇದನ್ನ ದೇಶಾದ್ಯಂತ ಖಂಡಿಸ್ತಿದ್ದೀವಿ. ಅದೇ ರೀತಿ ಏನು ತುಮಕೂರು ನಗರದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು 142 ಸಂಸದರನ್ನ ಉಭಯ ಸದನಗಳಿಂದ ಅಮಾನತುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಸಿ ನಿರಂಕುಶ ಪ್ರಭುತ್ವ ನಡೆಸುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ತೀವ್ರ ವಾಗ್ದಾಳಿ ನಡೆಸಿದ್ರು. ಮಾಡ್ತಾರೆ ಅಂತಂದ್ರೆ 20-25 ಕೋಟಿ ಜನ ಯಾರನ್ನ ಆಯ್ಕೆ ಮಾಡಿ ಕಳಿಸಿದರೆ ಯಾವ ಕ್ಷೇತ್ರನ ಅವರು ಪ್ರತಿನಿಧಿಸ್ತಾರೆ ಅವರಿಗೆ ಕೇಂದ್ರ ಸರ್ಕಾರ ಅವಮಾನ ಮಾಡ್ದಂಗೆ. ಈಗ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಆಡಳಿತ ಪಕ್ಷ ಗಲಾಟೆ ಮಾಡುತ್ತೆ ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡೋದು ಕೇಳೋದು ಸಾಂವಿಧಾನಿಕವಾಗಿ ನಮಗೆ ಬಂದಿರೋ ಹಕ್ಕು. ಪ್ರಜಾಪ್ರಭುತ್ವ, ಭಾರತದ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲೇ ವಿಖ್ಯಾತವಾಗಿದೆ. ನಮ್ಮ ಇಡೀ ದೇಶದ ಇತಿಹಾಸ ನಾವೆಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಭಾರತ ದೇಶದಲ್ಲಿ ನಾವು ನಮ್ದು ಒಂದು ಸಂಸ್ಕೃತಿ ಇದೆ, ನಮ್ದು ಒಂದು ಇತಿಹಾಸ ಇದೆ ಅಂತ. ಅದಕ್ಕೆ ಇವತ್ತು ಇವರು ಕಪ್ಪು ಚುಕ್ಕೆಯನ್ನ ಕಪ್ಪು ಮಸಿಯನ್ನ ಬೆಳೆದಿದ್ದಾರೆ. ಯಾವುದೇ ಕಾಲದಲ್ಲಿ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಈ ರೀತಿ ಅಮಾನತು ಮಾಡೋದು ಅಥವಾ ವಿರೋಧ ಪಕ್ಷದ ನಾಯಕರಿದ್ದಾರೆ ನಮ್ಮ ಈ ರಾಜ್ಯದಲ್ಲಿ. ಕಳೆದ ಚುನಾವಣೆ ನಡೆದಾದ್ಮೇಲೆ ವಿರೋಧ ಪಕ್ಷದ ನಾಯಕನೇ ಇಲ್ದಲೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಯ್ತು. ಮುಸ್ಲಿಮ್ಸು ಅಂತ ಯತ್ನಾಡು ಅವನ ಯಾರು ಈಶ್ವರಪ್ಪ ಅವನ ಯಾರು ಇವನು ಇಷ್ಟದೇ ಮಾತಾಡೋದು. ಇವ್ರು ಬರೋ ಮಾತಲ್ಲಿ ಅಮಿತ್ ಶಾ ಆಗಲಿ ಮತ್ತು ಮೋದಿ ಸಾಹೇಬ್ ಆಗಲಿ ಯಡಿಯಪ್ಪ ಬೇರೆ ಟೈಮಲ್ಲಿ ನಮ್ಮ ಎಸ್ ಸಿ ಜನಾಂಗ ಆಗಲಿ ಮೋದಿ ಅವರಾಗಲಿ ಎಸ್ ಸಿ ಜನಾಂಗಕ್ಕೂ ಇಲ್ಲ, ಮೈನಾರಿಟೀಸ್ಗೂ ಇಲ್ಲ, ಗೌಡ್ರಗಳಿಗೂ ಇಲ್ಲ, ಯಾವ ಕ್ಯಾಸ್ಟ್ಗೂ ಇಲ್ಲ.
ಬರೆ ಮಾತು ಹೂಸಿ ಮಾತು, ಬರೆ ಮಾತು ಸುಳ್ಳು ಮಾತು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು, ಸಿಂಗ್ ಸಾಹೇಬರು, ಕರುಣಾನಿಧಿ ಅಧ್ಯಕ್ಷರು, ಪರಮೇಶ್ ಸಾಹೇಬರು ಅವರೆಲ್ಲ ನೇತೃತ್ವದಲ್ಲಿ 10 ಕೆಜಿ ಬಡವರಕ್ಕೆ 5 ಕೆಜಿ ಅಮಾಂತ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನರಸಿಂಹಯ್ಯ, ವಾಲೆ ಚಂದ್ರು, ನಿಂಗರಾಜ್, ಜ್ವಾಲಮಾಲಾರಾಜಣ್ಣ, ಷಣ್ಮುಖಪ್ಪ, ನಯಾಜ್, ಆರ್ ರಾಮಕೃಷ್ಣ, ಅಸ್ಲಾಂ ಪಾಷಾ, ಎಚ್ಸಿ ಹನುಮಂತರಾಯ ಮತ್ತಿತರರು ಇದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗಾಗಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆ, ಜಿಲ್ಲಾ ಅಂಗವಿಕಲರ ಕ್ರೀಡಾ ಸಂಸ್ಥೆ ಆಶ್ರಯದಲ್ಲಿ January 9-13 ಗೋವಾದ ಪಣಜಿಯಲ್ಲಿ 22ನೇ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 500ಕ್ಕೂ ಅಧಿಕ ಅಂಗವಿಕಲ ಕ್ರೀಡಾಪಟುಗಳು ಆಗಮಿಸಿದ್ದು, 5 ಜನರ ಆಯ್ಕೆ ಸಮಿತಿಯು ಅಥ್ಲೆಟಿಕ್ಗಾಗಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಕಳುಹಿಸಲಿದೆ. ತುಮಕೂರು ಜಿಲ್ಲೆಯಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಜಿಲ್ಲಾ ಅಂಗವಿಕಲ ಕ್ರೀಡಾ ಸಂಸ್ಥೆ ಅಧ್ಯಕ್ಷರು ತಿಳಿಸಿದರು. ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇದು ಆಯ್ಕೆ ಕರ್ನಾಟಕ ರಾಜ್ಯ ವಿಕಲಚೇತನರ ಕ್ರೀಡಾ ಸಂಸ್ಥೆಯಿಂದ ಇದು 28ನೇ ಅಖಿಲ ಭಾರತ ಕ್ರೀಡಾಕೂಟ ನಡೀತಾ ಇದೆ ಅದು ಗೋವಾದಲ್ಲಿ. ಇದೇ ಮುಂದಿನ ತಿಂಗಳು January 9-13 ಸೊ ಆ ಇದಕ್ಕೆ ಇಲ್ಲಿ ಆಯ್ಕೆ ನಡೀತಾ ಇದೆ. ಇದು ಬರೀ ಅಥ್ಲೆಟಿಕ್ಸು, ಅಥ್ಲೆಟಿಕ್ಸಲ್ಲಿ ನಾವು ಅವ್ರ ನ್ಯೂನತೆ ಇದರಲ್ಲಿ ಕ್ಲಾಸಿಫಿಕೇಷನ್ ಅಂತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಾವು ನ್ಯೂನತೆ ಅಂತೀವಿ. ಆ ಇದ್ರ ಪ್ರಕಾರ ಇಲ್ಲಿ ಅವ್ರವ್ರದ್ದು ಕ್ರೀಡೆ ಮಾಡ್ತೀವಿ. ಅಥ್ಲೆಟಿಕ್ಸ್, ಶಾರ್ಟ್ ಪುಟ್, ಡಿಸ್ಕಸ್, ಜಾವ್ಲಿನ್, 100 ಮೀಟರ್ಸ್, 200 ಮೀಟರ್ಸ್ ನಡೆಯುತ್ತೆ. ಆಮೇಲೆ ಇಲ್ಲಿ ಏನು ಅಂತಂದರೆ ಫಸ್ಟು ಸೆಕೆಂಡ್ ಬಂದವರಲ್ಲ, ಇಲ್ಲಿ ನಮ್ಮ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದವರು ಒಂದು ಮಿನಿಮಮ್ ಕ್ವಾಲಿಫೈಯಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಸೆಟ್ ಮಾಡಿದ್ದಾರೆ. ಓಟದಲ್ಲಿ ಟೈಮಿಂಗ್ಸ್ ಮಾಡಿದ್ದಾರೆ, ಥ್ರೋಸಲ್ಲಿ ಇಷ್ಟು ಡಿಸ್ಟೆನ್ಸ್ ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಆಯ್ಕೆ ಸಮಿತಿ 5 ಜನ ಇದ್ದೀವಿ. ಅವ್ರು ನೋಡಿಕೊಂಡು ಆಯ್ಕೆ ಮಾಡಿ ಇವ್ರನ್ನ ನಮ್ಮ ರಾಜ್ಯದಿಂದ ರಾಷ್ಟ್ರಕ್ಕೆ ಭಾಗವಹಿಸೋದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು KY ವೆಂಕಟೇಶ್, ಉಪಾಧ್ಯಕ್ಷರು ಚಂದ್ರಶೇಖರ್ ಉಪಾಧ್ಯಕ್ಷರು, ಮಹಾದೇವ್ ಅಧ್ಯಕ್ಷರು, ಕಾರ್ಯದರ್ಶಿ ಮಹೇಶ್, ಇನ್ನೊಬ್ಬರು ರಾಮಚಂದ್ರ. ಇಷ್ಟು ಜನ ಆಯ್ಕೆ ಸಮಿತಿ. ನಾವು ತುಮಕೂರು ಅಂಗವಿಕಲ ಕ್ರೀಡಾ ಸಂಸ್ಥೆ ಅಧ್ಯಕ್ಷರಾಗಿದ್ದೀವಿ, ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ. ಈಗ ನಮ್ಮಲ್ಲಿ 450 ಜನ ಅಂಗವಿಕಲರು ರಾಜ್ಯದಿಂದ ಬಂದಿದ್ದಾರೆ. ನಮ್ಮ ತುಮಕೂರಲ್ಲಿ ಒಂದು 100 ಜನ ಇದ್ದಾರೆ. ಅವರಿಗೆ ಇದರಲ್ಲಿ ಸೆಲೆಕ್ಟ್ ಆಗಿ ಮತ್ತೆ ಕ್ಯಾಶಲ್ಗೆ ಸೆಲೆಕ್ಟ್ ಮಾಡಿಕೊಡ್ತೀವಿ. ಅಥ್ಲೆಟಿಕ್ ಆದ ಜಾವೆಲಿಂಗು, ಶಾರ್ಟ್ ಪುಟ್ಟು ಮತ್ತು ರನ್ನಿಂಗ್ ರೇಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ನಮ್ಮ ಕ್ಯಾಟಗರಿ ಏನಿದೆ ಅವರ ಮುಖಾಂತರ ಸೆಲೆಕ್ಷನ್ ಆಗಿ ಅವರಿಂದ ನ್ಯಾಷನಲ್ಗೆ ಗೋವಾಕ್ಕೆ ಕಳಿಸ್ಕೊಡ್ತೀವಿ. ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆದಷ್ಟು ಎಷ್ಟು ಜನ ಇರ್ತಾರೋ ಅವ್ರನ್ನ ರೆಡಿ ಮಾಡಿ ನಾವು ಕಳಿಸ್ಕೊಡೋ ಜವಾಬ್ದಾರಿ ನಾವು. ಹಂಗಾಗಿ ಅವ್ರು ಯಾರೇ ಬಂದು ನಾವು ಬಂದು ಸ್ಪೋರ್ಟ್ಸ್ ಮಾಡಿದ್ರು ನಾವು ಇಲ್ಲಿ ಕೋಚು ಕೊಡೋಕ್ಕೂ ಮಾತಾಡಿದ್ದೀನಿ ಅವ್ರ ಹತ್ರ ಸ್ಟೇಡಿಯಮಲ್ಲಿ, ಅದಕ್ಕೆ ಒಪ್ಕೊಂಡಿದ್ದಾರೆ ಸಾರು. ಹಂಗೆ ಯಾರು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡ್ಬೋದು. 9845-944-68 ಇದರ ಮುಖಾಂತರ ನಮ್ಮನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಿವೃತ್ತ ಯೋಧರಿಗೆ ಸನ್ಮಾನ ನೆರವೇರಿಸಲಾಯಿತು. ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ 2024ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ವೀರ ಸೇನಾನಿ ಶಿವಣ್ಣ ಮಾಯಸಂದ್ರರವರಿಗೆ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು, ನಮ್ಮ ಯೋಧರು ನಮ್ಮ ಹೆಮ್ಮೆ, ಶಿವಣ್ಣನವರು ವಿಶ್ವವಿಖ್ಯಾತ ಅಟ್ಟಾರಿ ವಾಘಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರೋ ಏಕೈಕ ಕನ್ನಡಿಗ. ಇವರು ಕೇವಲ ನಮ್ಮ ದೇಶದಲ್ಲೇ ಅಲ್ಲದೆ ವಿಶ್ವಸಂಸ್ಥೆಯ ವಿಶ್ವಶಾಂತಿ ಸೇನಾಪಡೆಯಲ್ಲಿ ಅಮೆರಿಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಏಷ್ಯಾಖಂಡದ ಅತಿ ಎತ್ತರದ ಧ್ವಜಸ್ತಂಭದ ಉಸ್ತುವಾರಿ. ಇಂತಹ ವೀರ ಯೋಧರನ್ನ ಗೌರವಿಸೋದು ನಮ್ಮಗಳ ಆದ್ಯ ಕರ್ತವ್ಯವಾಗಬೇಕು ಎಂದರು. ಉದ್ದೇಶ ಅವರು ಮಾಡಿರುವಂತಹ ಸರ್ವಿಸ್ ದೇಶಕ್ಕೆ, ಅದೆಲ್ಲ ಜನಕ್ಕೆ ಪರಿಚಯ ಆಗಲಿ. 700-600 ಜನ ಮೇಲೆ ಸೇರೋರು ಜನರಲ್ ಬಾಡಿ. ಇದು ತುರ್ತಾಗಿ ರಾತ್ರಿ ಸೇರಿಂದ ಈಗ ಪುಟ್ಟಣ್ಣ ಹೇಳೋದ್ರಿಂದ ಎಲ್ಲ ಕೆಲಸಗಳು ಇರೋದ್ರಿಂದ ಹೊಲದು ಅದು ಇದು ಕೆಲವರೆಲ್ಲ ಹೊರ ಕುಯ್ಯೋದು ಬಿಟ್ಟು ಬಂದಿದ್ದಾರೆ ಇವತ್ತು. ಹಂಗಾಗಿ ನಮ್ಮ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಯ ಬಂದಂಥ ರೈತರಿಗೆ, ವಿಶೇಷವಾಗಿ ಎಲ್ಲ ನಮ್ಮ ನಿರ್ದೇಶಕರಿಗೆ,
ಸಿಬ್ಬಂದಿ ವರ್ಗದವರಿಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ನಮ್ಮ ದೇಶಕ್ಕೆ ಎಂತಹ ನಾಯಕ ಬೇಕು, ಏನು ಬೇಕು ಅಂತ ಇಲ್ಲಿ ತಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ. ಇಂತಹ ಎರಡು ನುಡಿಗಳನ್ನು ಆಡಿದಂತಹ ನಮ್ಮ ಸಂಘದ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈಗ ಸಮಾರಂಭದ ಅಂತಿಮ ಘಟ್ಟ ವಂದನಾರ್ಪಣೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಎಸ್ಎಫ್ ಕಮಾಂಡರ್ ಶಿವಣ್ಣ ಮಾಯಸಂದ್ರರವರು, ಸಂಘವು ಕೇವಲ ಸಾಲ ಹಾಗೂ ಪಡಿತರ ವಿತರಣೆಗೆ ಸೀಮಿತವಾಗದೆ ಅಧ್ಯಕ್ಷರಾದ ಕೆಆರ್ ದೇವರಾಜು ರವರ ಮುಂದಾಳತ್ವದಲ್ಲಿ ಸದಸ್ಯರಿಗೆ ಅವಶ್ಯಕ ಸೇವೆಗಳನ್ನು ಒದಗಿಸುತ್ತಾ ಬಂದಿರೋದು ಸಹಕಾರಿ ಚಳುವಳಿಯ ಬೆಳವಣಿಗೆಗೆ ಹಿಡಿದ ಕೈಗನ್ನಡಿ ಎಂದು ತಿಳಿಸಿದರು. ಧಾರ್ಮಿಕ ಕ್ಷೇತ್ರ, ಐತಿಹಾಸಿಕ ಕ್ಷೇತ್ರಗಳನ್ನು ಅವ್ರನ್ನ ತೋರಿಸಿದೆ, ತುಂಬ ಖುಷಿಯಾಯಿತು. ತಿಪಟೂರು ತಾಲೂಕು ಕಡಿ ಗ್ರಾಮದ ಕೃಷಿ ಸಹಕಾರ ಸಂಘದ ವತಿಯಿಂದ ಈ ದಿನ ಕ್ಯಾಲೆಂಡರ್ ಉದ್ಘಾಟನೆ ಮಾಡೋದಕ್ಕೆ ನನ್ನ ಬರಮಾಡ್ಕೊಂಡಿದ್ದಾರೆ. ನಂಗೆ ತುಂಬ ಸಂತೋಷ ವಿಚಾರ. ನೋಡಿ, ಮೊದಲದಾಗಿ ರೈತರು ಇದ್ದರೆ ದೇಶ ಉಳಿಬೇಕು ಅಂದರೆ ಸೈನಿಕರು. ಅದಕ್ಕೋಸ್ಕರ ರೈತರು ಮತ್ತು ಸೈನಿಕರ ಪಾತ್ರ ದೇಶದಲ್ಲಿ ತುಂಬ ಇರುತ್ತೆ. ಪೂರ್ವ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಆದರೆ ರೈತರಿಗೆ ತುಂಬ ಸರ್ಕಾರಗಳು ಯಾವುದೇ ರೀತಿ ಒಂದು ಮುಂದುವರಿಯೋದಕ್ಕೆ ಅಂತ. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಡಿ ಲಿಂಗರಾಜು, ನಿರ್ದೇಶಕರಾದ ಶಿವಮೂರ್ತಿ, ಬಸವರಾಜು, ನಂಜುಂಡಯ್ಯ, ಸಂಘದ ಸಿಇಒ ಮನು ಎಸ್ಎಂ ಹಾಗೂ ಇತರರು ಹಾಜರಿದ್ದರು. ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ವ್ಯಾಪ್ತಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಇಲ್ಲದೆ 25-30 ಮಕ್ಕಳ ಪಾಲನೆಯ ಜವಾಬ್ದಾರಿ ಒಬ್ಬ ಶಿಕ್ಷಕಿಯೇ ಹೊರುವ ಸಂದರ್ಭ ಎದುರಾಗಿದೆ. ಈ ಅಂಗನವಾಡಿ ಕೇಂದ್ರದಲ್ಲಿ ಸರಾಸರಿ 25-30 ಮಕ್ಕಳ ಪಾಲನೆಯನ್ನ ಒಬ್ಬ ಶಿಕ್ಷಕಿಯೇ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಶಿಕ್ಷಕಿಗೆ ಮಕ್ಕಳ ಹಾಜರಾತಿಯಿಂದ ಆರಂಭವಾಗಿ ಅನೇಕ ಮಾಹಿತಿಗಳ ದಾಖಲಾತಿಯ ಕೆಲಸವಿದೆ. ಅಂಗನವಾಡಿ ವ್ಯಾಪ್ತಿಯಲ್ಲಿನ ಗರ್ಭಿಣಿಯರು ಬಾಣಂತಿಯರ ಯೋಗಕ್ಷೇಮದಲ್ಲೂ ಕೈ ಜೋಡಿಸುವ ಕೆಲಸ ಕೂಡ ಇವರದ್ದೇ ಆಗಿದ್ದು, ಆಯಾ ಪ್ರದೇಶದ ಜನನ ಮರಣ ದಾಖಲೆ, ಮತದಾರರ ಪಟ್ಟಿ ತಪಾಸಣೆ ಇವೆಲ್ಲವುಗಳ ದಾಖಲಾತಿ ಕೆಲಸವನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಹಿಸಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಒಬ್ಬ ಶಿಕ್ಷಕಿಯು ಎಷ್ಟು ಮಕ್ಕಳನ್ನು ನೋಡಿಕೊಳ್ಳಬಹುದು? ಇಲ್ಲಿ 775 ಜನಸಂಖ್ಯೆ ಇದ್ದು ಇದರಲ್ಲಿ 22 ಮಕ್ಕಳು ಅಂಗನವಾಡಿಗೆ ಬರುತ್ತಿದ್ದು ಮಕ್ಕಳ ಲಾಲನೆ ಪಾಲನೆಯ ಹೊಣೆ ಒಬ್ಬ ಶಿಕ್ಷಕಿಯ ಮೇಲೆ ಬಿದ್ದಿದೆ. ಬೇರೆ ಪಂಚಾಯತಿ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಜನಸಂಖ್ಯೆ ಜಾಸ್ತಿ ಇದ್ದು ಅಂಗನವಾಡಿಯೂ ಇದ್ದು ಸೂಕ್ತವಾದ ವ್ಯವಸ್ಥೆ ಇಲ್ಲದ ಕಾರಣ ಕಾಂಪೌಂಡು ಮತ್ತು ಮಕ್ಕಳ ಸಂಖ್ಯೆನೂ ಜಾಸ್ತಿ ಇದೆ. ಎಲ್ಪವರು ಇನ್ನವರೆಗೂ ಬಂದಿಲ್ಲ. ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನಾವು ಅರ್ಜಿ ಮುಖಾಂತರ ಕೊಟ್ಟಿದ್ವಿ, ಖುದ್ದಾಗಿ ಹೋಗಿನೂ ಮಾತಾಡಿಸಿದ್ವಿ, CDP ಅವ್ರತಕ್ಕೂ ಹೋಗಿದ್ವಿ. ಆದರೆ ಇನ್ನವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಇದಕ್ಕೆ ಗಮನ ಹರಿಸಿಲ್ಲ. ಶಾಸಕರಿಗೂ ಹೇಳಿದ್ವಿ, ಹಿಂದಿನ ಅಂಥ ಶಾಸಕರಿಗೆಲ್ಲ ಹೇಳಿದ್ವಿ. ಮತ್ತು ಕುಡಿಯ ನೀರಿದ್ದು ಫಿಲ್ಟರ್ ನೀರು ಒಂದು ಆಗಬೇಕಾಯಿತು, ಅದು ಆಗಿಲ್ಲ. ಹಿಂದಿನ ಶಾಸಕರು ಭರವಸೆ ಕೊಟ್ಟು ಹೋಗಿದ್ರು, ಅದು ಆಗಿಲ್ಲ. ಮತ್ತು ಅಕ್ಕಪಕ್ಕ ಎಲ್ಲ ಬೇಲಿ ಇರೋದ ಕಾರಣದಿಂದ ಸೂಕ್ತವಾದ ಕಾಂಪೌಂಡ್ ವ್ಯವಸ್ಥೆ ಬೇಕಾಗಿದೆ. ಇದನ್ನು ಆಗ್ರಹ ಮಾಡ್ತಾ ಇದ್ವಿ ನಮ್ಮ ಗೊಲ್ಲರಹಟ್ಟಿ ಜನಾಂಗದವರು. ದೇವರಾಜು ಏನಿಲ್ಲಿ, ನಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಎಷ್ಟು ಮಾತ್ರವಲ್ಲದೆ ಈ ಅಂಗನವಾಡಿ ಕೇಂದ್ರದಲ್ಲಿ ಜೀವ ಕೈಯಲ್ಲಿ ಹಿಡಿದು ಮಕ್ಕಳನ್ನ ಪಾಲನೆ ಮಾಡಬೇಕಾಗಿದ್ದು, ಅಂಗನವಾಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡಿನ ರೀತಿಯ ಬೆಳೆದ ಜಾಲಿ ಗಿಡಗಳ ಪೊದೆ ಇದ್ದು ಇದರಲ್ಲಿ ಕ್ರಿಮಿಕೀಟಗಳ ಕಾಟ ಹಾಗೂ ಬೀದಿ ನಾಯಿಗಳ ಹಾವಳಿಯೂ ಇದೆ. ಇದರಿಂದ ಮಕ್ಕಳನ್ನ ಕಾಪಾಡುವುದು ಹರಸಾಹಸವಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಶಿಶು ಅಭಿವೃದ್ಧಿ ಇಲಾಖೆಯನ್ನ ಗಮನ ಸೆಳೆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಮಾತ್ರ ಆಗಿಲ್ಲ. ಏನಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಮಕ್ಕಳಿಗೆ ಸೂಕ್ತ ಭದ್ರತೆ ಕಲ್ಪಿಸಬೇಕಾಗಿದೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ರಾಯಭಾಗ ತಾಲೂಕಿನ ಮುಗಳಕೂಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೂಕ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಕಿಡಿಗೇಡಿಗಳು ಶಾಲೆಯ ಒಳಗೆ ನುಗ್ಗಿ ಶಾಲಾ ಪೀಠೋಪಕರಣಗಳಿಗೆ ಹಾನಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಶಾಲೆಯ ಶೌಚಾಲಯಗಳಿಗೂ ಹಾನಿ ಉಂಟು ಮಾಡಿದ್ದಾರೆ. 1904 ಈ ಶಾಲೆಯನ್ನು ನಿರ್ಮಾಣ ಮಾಡಲಾಗಿದ್ದು ಶಾಲೆಗೆ 100 ವರ್ಷಗಳು ಗತಿಸಿದ್ರೂ ಇನ್ನು ಸೂಕ್ತ ಭದ್ರತೆ ಕಲ್ಪಿಸಲು ಅಧಿಕಾರಿಗಳು ಮನಸ್ಸು ಮಾಡುತ್ತಿಲ್ಲ. 100 ವರ್ಷಗಳ ಇತಿಹಾಸ ಇರುವ ಶಾಲೆಗೆ ಸೂಕ್ತ ಕಾಂಪೌಂಡ್ ಇಲ್ಲದೆ ಪುಂಡರು ಶಾಲೆಯ ಆವರಣವನ್ನು ಪ್ರವೇಶಿಸಿ ಶಾಲೆಯ ಕಟ್ಟಡಗಳನ್ನು ಧ್ವಂಸ ಮಾಡಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾಡಿಕೊಂಡಿದ್ದು
ಸಾರ್ವಜನಿಕರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಯಾವ ಶಾಲೆ, ಏನು ಪ್ರಾಬ್ಲಮ್ ಸರ್? ಇದು ಕನ್ನಡ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆ ರೀ. ಇದು 1904 ಪ್ರಾರಂಭ ಆಗೈತಿ. ಈಗ 120 ವರ್ಷ ಗತಿಸಿದ್ರೂ ಕೂಡ ಸುಧಾರಣೆ ಅನ್ನೋದ ಮರ್ಚಿಕೆ ಆಗೈತಿ ಈ ಸ್ಕೂಲ್ನೊಳಗೆ. ಯಾಕಂತೇಳಿ ಅಂದ್ರೆ ಮನೆ ಹಿಂದಿನ ಬಾಜುದವರು ಕಂಪೌಂಡ್ ಐತಿ, ಕಂಪೌಂಡಕ್ಕೆ ಅದಕ್ಕೆ ಕೂಳು ಮೆಟ್ಟೋದಾಗಿರ್ಬೋದು, ಕಸ ಹೋಗಿದಾಗಿರ್ಬೋದು, ಹುಡುಗರು ಇದು ಭಾಳ ಸಮಸ್ಯೆ ಮಾಡಕತ್ತವರು. ನಾವು ಪುರಸಭೆದವ್ರಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು ಕೂಡ ಅವರು ಯಾರೂ ಕ್ರಮ ಕೈಗೊಂಡಿಲ್ಲ. ಮತ್ತು ಕಂಪೌಂಡ್ ಒಂದು ಸಮಸ್ಯೆ ಐತಿ, ಮತ್ತು ಬೆಳಕಿನ ವ್ಯವಸ್ಥೆ ಅದು ಇದು ಒಳಗಡೆ ರಾತ್ರಿಗೆ ಬೆಳಕಿನ ವ್ಯವಸ್ಥೆ ಏನೂ ಸರಿಯಾಗಿಲ್ಲ ರೀ. ಈಗ ರಾತ್ರಿಗೆ ಬುಧವಾರ ಆಯ್ತಂದ್ರೆ ಸಂತಿ ದಿನ ಇರ್ತೈತಿ ಬುಧವಾರ, ಅವತ್ತಿಲ್ಲಿ ಟೋಟಲಾಗಿ ನೋಡಕತ್ರ ಎಲ್ಲರೂ ಕುಡಿಯಾಕ ಕೂತಿರ್ತಾರೆ. ಅವ್ರು ನೀರಿನ ಬಾಟ್ಲೆ 2 ಕ್ವಾಟ್ರ್ ಇಟ್ಕೊಂಡು ಕೂತಿರ್ತಾರೋ, ಅವ್ರಿಗೆ ಏನಂದ್ರೂ ಇದು ಸಾರ್ವಜನಿಕ ಶಾಲೆ, ಸಾರ್ವಜನಿಕ ಶಾಲೆ ಅಂತೇಳಿ ನಮ್ಮನ್ನ ಬೆದರ್ಸಕ್ಕೆ ಬರ್ತಾರೆ. ಪೊಲೀಸರು ಏನು ಕ್ರಮ ಕೈಗೊಂಡಾರು? ಏನೂ ತಗೊಂಡಿಲ್ಲ. ಅವ್ರಿಗೇನು ಅವ್ರಿಗೆ ಹೋಗಿ ಲೆಟ್ರ್ ಕೊಟ್ಟೇವ ಅಂತೇಳಿ ಅಂದ್ರೂ ಅದ್ರ ಬದಲು ಯಾರು ಸ್ಪಂದನೇನೂ ಮಾಡಿಲ್ಲ. ಪುರಸಭೆದವರು ಮಾಡಿಲ್ಲ, ಪೊಲೀಸ್ ಸ್ಟೇಷನ್ದವರು ಮಾಡಿಲ್ಲ. ಪುರಸಭೆಯವರು ಏನಂತಾರೆ? ಪುರಸಭೆದವರು ಒಂದು 2 ಸಾರಿ ಬಂದರು, ಇಲ್ಲ ತೆಗೀರಿ ತೆಗಿಲಿಕ್ಕಂದ್ರೆ ನೀವು ಜೆಸಿಬಿ ಹೆಚ್ಚು ತೆಗಿಸ್ತೀವಿ ಹಂಗೆ ಅಂದ್ರು 2 ಸಾರಿ ಅಂದು ಹೋಗಿಬಿಟ್ರು. ಅವ್ರು ಏನು ಕೇಳಿಲ್ಲ, ಕ್ರಮ ಕೈಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಸರ್ಕಾರಿ ಶಾಲೆಗಾಗಿ ಚಿಕ್ಕೋಡಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹೆಸರಿಗೆ 5 ಜಾಗವನ್ನು ನೀಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಈ ಜಾಗದ ಹದ್ದುಬಸ್ತನ್ನು ಗುರುತಿಸಿ ಶಾಲಾ ತಡೆಗೋಡೆಯನ್ನು ನಿರ್ಮಿಸಿದ ಕಾರಣ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಸೂಕ್ತ ಭದ್ರತೆ ಇಲ್ಲದಂತಾಗಿದೆ. ಇದರಿಂದ ಕಿಡಿಗೇಡಿಗಳು ಪದೇ ಪದೇ ಶಾಲಾ ಆಸ್ತಿಯನ್ನು ಹಾನಿಗೊಳಿಸುವುದಲ್ಲದೆ ರಾತ್ರಿಯಾದರೆ ಸಾಕು ಕುಡಿತದ ಅಡ್ಡಿಯಾಗಿ ನಿರ್ಮಾಣವಾಗಿದೆ. ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸಲು ನಾನಾ ರೀತಿಯ ಶತಾಯುಗತಾಯ ಪ್ರಯತ್ನದಲ್ಲಿದ್ದರೆ ಬೆಳಗಾವಿ ಜಿಲ್ಲಾಡಳಿತ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹಾದೇವ್ ಕಂಬಳೆ, ಅಮುಕ್ ಟಿವಿ, ರಾಯಭಾಗ. ರಾಯಭಾಗ ತಾಲೂಕಿನ ಆಳಗವಾಡಿ ಗ್ರಾಮದ ಹೊರವಲಯದ ಕೆನಾಲ ಕಾಲುವೆಗೆ ಬಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಅವನ ಜೊತೆಗೆ ಇದ್ದವರು ಸುಮಾರು 5-6 ಅಡಿ ಆಳದ ಕಾಲುವೆಗೆ ಇಳಿದು ಬಿದ್ದಿದ್ದ ಬೈಕ್ ಅನ್ನು ಎತ್ತಿಕೊಂಡು ಯಾರ ಕಣ್ಣಿಗೂ ಕಾಣದಂತೆ ಪರಾರಿಯಾಗಿದ್ದಾರೆ. ಮೃತ ಬೈಕ್ ಸವಾರ ಅಜಿತ್ ಮಾಂಗ್ ಉಗಾರ್ ಗ್ರಾಮದ ಯುವಕ. ಚಿಕ್ಕಂದಿನಿಂದಲೂ ಅಳಗವಾಡಿ ಗ್ರಾಮದ ತನ್ನ ಸೋದರ ಮಾವನ ಮನೆಯಲ್ಲೇ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಬುಧವಾರ ರಾಯಭಾಗ ಶಾಸಕ ಡಿಎಂ ಐಹೊಳೆ ಇವರ ಸಹೋದರನ ತೋಟದಲ್ಲಿ ಶ್ರೀ ಯಲ್ಲಮ್ಮದೇವಿ ಜಾತ್ರೆ ನಿಮಿತ್ತ ಉತ್ತರ ಕರ್ನಾಟಕ ಜಾನಪದ ಕಲಾವಿದ ಪರಶು ಕೊಲ್ಲೂರ್ ಇವರ ರಸಮಂಜರಿ ಕಾರ್ಯಕ್ರಮ ನೋಡಿಕೊಂಡು ಬರುವಾಗ ಈ ಅವಘಡ ಸಂಭವಿಸಿದೆ. ಈ ಘಟನೆ ಹಾರೋಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಹಾರೋಗೇರಿ ಪೊಲೀಸ್ ಠಾಣೆಯ ಸಿಪಿಐ ರವಿಚಂದ್ರ ಡಿಬಿ ಬೆಳಗ್ಗೆ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಬೈಕ್ನೊಂದಿಗೆ ಪರಾರಿಯಾದವರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಗುಂಡೇನಹಳ್ಳಿ ಕ್ರಾಸ್ನಿಂದ ಬೈರನಾಯಕನಹಳ್ಳಿ ಗ್ರಾಮದವರೆಗೂ 5 ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಚಾಲನೆ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನೆಲಮಂಗಲ ನಗರಕ್ಕೆ ಒಳಚರಂಡಿ ಕಾಮಗಾರಿ, ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಗೆ ಜನವರಿ ಕೊನೆಯ ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಂದ ಚಾಲನೆ ದೊರೆಯಲಿದೆ. ಕೆಂಪಲಿಂಗನಹಳ್ಳಿ ದ್ವಿಪಥ ರಸ್ತೆ ನಿರ್ಮಾಣ, ಗೊಲ್ಲಹಳ್ಳಿ ರಸ್ತೆ ಕಾಮಗಾರಿ, ಹಳ್ಳಿಗಳಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಈಗಾಗಲೇ ಅನುದಾನ ಮೀಸಲಿಟ್ಟಿದ್ದು, ಕೆಲ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿವೆ. ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಹಾಗೂ ಗ್ರಾಮಕ್ಕೆ ಬೇಕಾಗುವ ಅಭಿವೃದ್ಧಿ ಕಾರ್ಯಗಳನ್ನು ಗಮನಕ್ಕೆ ತನ್ನಿ ಎಂದರು. ಸರ್ಕಾರದ್ದು ಕಾಂಗ್ರೆಸ್ ಶಾಸಕರ ಕೆಲಸ ಏನು ಅಂದ್ರೆ ಬಹುದಿನಗಳಿಂದ ನೆನೆಗುತ್ತಿಗೆ ಯಾವ ಬಿದ್ದಿರ್ತದೆ ಆ ಕೆಲಸ ಮಾಡಿ ಸಾರ್ವಜನಿಕರ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣ ತೀರಿಸೋದೇ ಕೆಲಸ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದರಂತೆ ಹಿಂದೆ ಪೂಜೆ ಮಾಡಿದ್ದೆ ಗೊಲ್ಲಹಳ್ಳಿ ರೋಡು ಸಿವಿಲ್ ಕಾಮಗಾರಿಗಳನ್ನ ಡಕ್ನ ಡ್ರೈನ್ನ ಮಾಡಲಿಕ್ಕೆ ಇವತ್ತು ಆಸ್ಪಾಲ್ಟ್ಗೆ ಅಲ್ಲಿ ಚಾಲನೆ ಕೊಟ್ಟು ಬಂದಿದ್ದೀನಿ. ಅದು 6.5 ರೂಗಳ ಕಾಮಗಾರಿ, ನಾನೇ ಪೂಜೆ ಮಾಡಿದ್ದು, ಇವತ್ತು ಆಸ್ಪಾಲ್ಟ್ ಆಗ್ತಾವ್ರೆ. ಇದು 5 ಕಾಮಗಾರಿ, ಇವಾಗ ನಿಮ್ಮೆಲ್ಲರ ಎದುರಲ್ಲಿ ಇವತ್ತು ಆಸ್ಪಾಲ್ಟ್ಗೆ ಪೂಜೆ ಮಾಡಿದ್ದೀನಿ. ಆದಷ್ಟು ಬೇಗ ಗುಣಮಟ್ಟದಿಂದ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ನಾನು ಗುತ್ತಿಗೆದಾರರಿಗೆ ತಿಳಿಸಿದ್ದೀನಿ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸ್ತೀನಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನೇನು ಮಾತನ್ನು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅದರಂತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ಕ್ಷೇತ್ರದ ಸೇವಕನಾಗಿ ನುಡಿದಂತೆ ನಡೀತಾ ಇದ್ದೀನಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿಯ ರಸ್ತೆಯನ್ನು ಚುನಾವಣೆ ಸಂದರ್ಭದಲ್ಲಿ ಆ ಭಾಗದ ಎಲ್ಲ ಮಹಿಳೆಯರು ನನ್ನ ಒಕ್ಕಲಿನಿಂದ ಮನವಿ ಮಾಡಿದರು, ವಿನಂತಿಸಿದರು. ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಗೆದ್ದು 1 ಆ ರೋಡನ್ನು 6 ನಾನು ಪೂರ್ಣ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನುಡಿದಂತೆ ನಡೆದು 3 ಪೂಜೆ ಮಾಡಿದ್ದೆ.
ಆರನೇ ತಿಂಗಳಿಗೆ ಆಸ್ಪೆಟ್ ಈ ರಸ್ತೆನೂ ಅಷ್ಟೇ. ಅದರಂತೆ ನೆಲಮಂಗಲ ನಗರಸಭಾ ವ್ಯಾಪ್ತಿಗೆ ಒಳಚರಣೆ. ಈ ಸಂದರ್ಭದಲ್ಲಿ ತ್ಯಾಮಗೊಂಡ್ಲು ಸೋಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ನಾಗರಾಜು, ಕೆಪಿಸಿಸಿ ಸದಸ್ಯರಾದ ಪ್ರಕಾಶ್ ಬಾಬು, ಅಗಳಗುಪ್ಪೆ ಗೋವಿಂದ ರಾಜು, ಗುತ್ತಿಗೆದಾರ ಮೋಹನ್ ಬಾಬು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ತಟ್ಟೆಕೆರೆ ಗ್ರಾಮದಲ್ಲಿ ಕೆಪಿ ಎಲೆಕ್ಟ್ರಾನಿಕ್ಸ್ನ ಸಿಎಸ್ಆರ್ ಅನುದಾನದ ಅಡಿ 20 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಕೆಪಿ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಎಂಡಿ ಎನ್ವಿ ರಮಣಮೂರ್ತಿ, ಸೋಂಪುರ ಕೈಗಾರಿಕಾ ಪ್ರದೇಶ ಬೃಹತ್ತಾಗಿ ಬೆಳೆಯುತ್ತಿದೆ. ಎಲ್ಲಾ ಕಂಪನಿಗಳು ಸ್ಥಳೀಯವಾಗಿ ಸಿಎಸ್ಆರ್ ಹಣ ಉಪಯೋಗಿಸಬೇಕು. ನಮ್ಮ ಕಂಪನಿ ಶುದ್ಧ ಕುಡಿಯುವ ನೀರಿನ ಘಟಕ, ನಿಡಬಂದ ಸರ್ಕಾರಿ ಶಾಲೆ ನಿರ್ಮಾಣ, ಹೀಗೆ ಹಲವಾರು ಸಿಎಸ್ಆರ್ ಚಟುವಟಿಕೆ ಕೈಗೊಂಡಿದೆ. ತಟ್ಟೆಕೆರೆ ಗ್ರಾಮದ ಸರ್ಕಾರಿ ಶಾಲೆಯನ್ನ ಮಾದರಿಯನ್ನಾಗಿಸಿ ಇಡೀ ಗ್ರಾಮವನ್ನೇ ದತ್ತು ತೆಗೆದುಕೊಳ್ಳುವ ಉದ್ದೇಶವಿದೆ ಎಂದು ತಿಳಿಸಿದರು. ಇದು ಶುರು ಮಾತ್ರ, ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಇದು ಸ್ಕೂಲ್ ಒಳ್ಳೆ ಡೆವಲಪ್ ಮಾಡಲಿ ಅಂತ ನಾವು ಯೋಚನೆ ಮಾಡಿದ್ವಿ. ಯಾಕೆಂದರೆ ತಟ್ಟೆಕೆರೆ ಈ ಸೋಂಪುರ ಎಲ್ಲ ನಮ್ಮ ಗ್ರಾಮ ಥರ ಅದು. ಸೊ ಇದು ಡೆವಲಪ್ ಆಗಿದ್ರೆ ನಮಗೆ ಸಂತೋಷ ಅಂತ ನಾವು ಮಾಡ್ತಾ ಇರೋದು. ಸೊ ಎಲ್ಲರೂ ಇವರೆಲ್ಲ ಓದಿಬಿಟ್ಟು ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಲಿ ಅಂತ ನಾವು ಹೋಪ್. ಫ್ಯೂಚರ್ನಲ್ಲಿ ಕಂಪ್ನಿನಲ್ಲಿ ಇವರೇ ಇಲ್ಲಿ ಓದಿದಾರೋ ಇಂಜಿನಿಯರ್ ಆಗಿ ಬಂದಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಸೊ ಎಲ್ಲರಿಗೂ ಏನು ದಾನ ಕೊಡಬೇಕಂದ್ರೆ ವಿದ್ಯಾದಾನ ಕೊಡಬೇಕು. ವಿದ್ಯಾದಾನ ಕೊಟ್ಟಿದ್ರೇ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತಕ್ಕಾಗತ್ತೆ. ದುಡ್ಡು ಕೊಟ್ಟರೆ ಏನೂ ಇರಲ್ಲ, ಅದಕ್ಕೆ ನಾವು ವಿದ್ಯೆ ಕೊಟ್ಬಿಟ್ರೆ ಒಳ್ಳೇದಂತ ನಾವು ಇದು ಮಾಡ್ತಾ ಇರೋದು. ಇದು 20 ಲಕ್ಷ ಆಗ್ತಾ ಇದೆ ಸ್ಟಾರ್ಟಿಂಗ್ನಲ್ಲಿ. ಇದು ಸ್ಟಾರ್ಟಿಂಗ್ ಮಾತ್ರ, ಆಮೇಲೆ ಇನ್ನೂ ಬೇರೆ ಕ್ಲಾಸ್ ರೂಮ್ ಎಲ್ಲ ಇನ್ನೇನೇನು ಬೇಕೋ ಅದೆಲ್ಲ ನೋಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸಿ ಎಸ್ ಆರ್ ಸ್ಕೀಮ್ನಲ್ಲಿ ಮಾಡ್ತಾ ಇರೋದು. ಕೆ ಪಿ ಎಲೆಕ್ಟ್ರಾನಿಕ್ಸ್ ಅಂತ ನಮ್ಮ ಕಂಪನಿ ಹೆಸರು. ಸೊ ಇಲ್ಲಿ ಸೋಂಪುರನಲ್ಲಿ ನಾವೆಲ್ಲ ಯಾವ ಎಲ್ಲಿ ಏನು ಬಂದ್ರೇ ನಾವೆಲ್ಲ ಜಪ್ನಲ್ಲಿರ್ತೀವಿ. ನಾವೇನು ಒಂದು ಫ್ಯಾಮಿಲಿ ಥರ ನಮ್ದೆಲ್ಲ ಇರೋದು. ಸೊ ಎಷ್ಟು ಕಟ್ಟಡಗಳು ನಿರ್ಮಾಣ ಆಗುತ್ತೆ ಪ್ರಾರಂಭವಾಗಿ? ಇವಾಗ ಒಂದು ಕ್ಲಾಸ್ ರೂಮ್ ಕಟ್ತಾ ಇದೆ ಇವಾಗ ಸ್ಟಾರ್ಟಿಂಗ್ನಲ್ಲಿ. ಇದು ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೋ ಅದೆಲ್ಲ ನೋಡಿಬಿಟ್ಟು ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿಬಿಟ್ಟು ಕಟ್ಟೋಣ ಅಂತ. ಸೊ ಫ್ಯೂಚರ್ನಲ್ಲಿ ಇನ್ನು ಇದು ದೊಡ್ಡ ಸ್ಕೂಲ್ ಆಗಲಿ, ಈ ಏರಿಯಾನಲ್ಲೇ ಒಂದು ಇಂಪಾರ್ಟೆಂಟ್ ಸ್ಕೂಲ್ ತರ ಆಗ್ಬೇಕಂತ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ತೀರ್ಥ ಪ್ರಸಾದ್, ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಶರಣರಾಜ್, ನಿಡವಂದ ಪರಮೇಶ್, ಯುವರಾಜು, ಕೇಬಲ್ ಪುರುಷೋತ್ತಮ್, ನಾಗರಾಜು, ಶಿಕ್ಷಕ ಪ್ರಕಾಶ್, ಕಂಪನಿ ಸಿಬ್ಬಂದಿ ಮತ್ತು ಸ್ಥಳೀಯರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.